ಅಣ್ಣನ ಚಮತ್ಕಾರನ? ಹ್ಞೂ, ನೀನು ಹೇಳ್ದಂಗೆ ಎಲ್ಲರನ್ನೂ ಸೇರಿಸಿದ್ದೀನಿ ತಂಗಿಯಮ್ಮ, ಇನ್ನೇನಿಲ್ಲ. ಅವರೆಲ್ಲ ಸೇರಿ ನಿನ್ನನ್ನು ಹಾಡಿ ಹೊಗಳಿ ಅಟ್ಟಕ್ಕೆ ಏರಿಸಿ ಪಕ್ಷಕ್ಕೆ ಸೇರಿಸಿ ಜೈ ಅಂದರೆ ಅಲ್ಲಿಗೆ ಅರ್ಧ ಕೆಲಸ ಮುಗಿದಂಗೆ. ಆಮೇಲೆ ಈ ನಿನ್ನ ದಿವಂಗತ ಗಂಡನಿಗೆ ಎಷ್ಟು ಹೆಸರಿದೆ ಅಂತಂದರೆ ತಂಗಿಯಮ್ಮ, ನಾವೇನು ಮಾಡಬೇಕಾಗಿಲ್ಲ, ಎಲ್ಲ ಕೆಲಸನ ಅವರೇ ಮಾಡ್ತಾರೆ. ಕಬ್ಬಣ ಬಿಸಿಯಾಗಿದ್ದಾಗಲೇ ಅದನ್ನು ತಟ್ಟಿ ನಮಗೆ ಬೇಕಾಗಿರೋ ಶೇಪ್ಗೆ ಅದನ್ನು ತಂದ್ಕೋಬೇಕು. ಇನ್ನು ಇವನು ಕೊಲೆ ಕೇಸೇ ಆರಿಲ್ಲ. ಇದನ್ನು ನಾವು ಅಡ್ವಾಂಟೇಜ್ ಆಗಿ ಇಟ್ಕೊಂಡು ನಮ್ಮ ಬೇಳೆನ ಬೇಯಿಸ್ಕೋಬೇಕು, ಸಿಂಪತಿಗಿಟ್ಟಿಸ್ಕೋಬೇಕು. ಟೈಮ್ ಮತ್ತು ಅವಕಾಶ ಎರಡು ಒಟ್ಟೊಟ್ಟಿಗೆ ಕೂಡ ಬಂದಿದೆ. ಈಗ ನಾವು ನಮ್ಮ ಟೈಮ್ನ ವೇಸ್ಟ್ ಮಾಡದೆ ಈ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಕೊಳ್ಳೋಣ. ದಿವಂಗತ ಸೂರ್ಯಪ್ರಕಾಶ್ ಅವ್ರಿಗೆ, ಸೂರ್ಯಪ್ರಕಾಶ್ ಅವ್ರಿಗೆ, ಸೂರ್ಯಪ್ರಕಾಶ್ ಅವ್ರಿಗೆ, ಸೂರ್ಯಪ್ರಕಾಶ್ ಅವ್ರಿಗೆ. ಸೌಖ್ಯಮ್ಮ, ಇರ್ಲಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ನೋವು ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ವಿಜಯ್, ಏನಪ್ಪ ಇದು, ಏನು ನಡೀತಾ ಇದೆ? ನಮ್ಮ ನಾಯಕರನ್ನೆಲ್ಲ ಕಳ್ಕೊಂಡು ನಾವು ಅನಾಥರಾಗಿದ್ದೀವಿ, ಅದರಲ್ಲಿ ನೀವೇನು ಯಾಕಿನ್ನು ಏನು ಮಾಡ್ತಾ ಇಲ್ಲ? ಈ ಕಡೆ ಕೇಸು ಮುಂದುವರಿತಾ ಇಲ್ಲ, ಅಪರಾಧಿನೂ ಯಾರು ಅಂತ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಈ ಥರ ಒಬ್ಬ ಜನಪ್ರತಿನಿಧಿಗೆ ಅನ್ಯಾಯ ಆಗ್ತಾ ಇದ್ರೆ ಇದನ್ನೆಲ್ಲ ನೋಡಿಕೊಂಡು ನಾವು ಇದ್ದದ್ದು ಸತ್ಯಂಗಲ್ವಾ? ಇಂಥವ್ರಿಗೆ ನ್ಯಾಯ ಸಿಗದೆ ಹೋದರೆ ಮುಂದಿನ ದಿನ ರಾಜಕಾರಣಿಗಳನ್ನ, ಪೊಲೀಸ್ನವ್ರನ್ನ, ಕೋರ್ಟ್ನ ನಂಬಿಕೊಂಡು ಜನ ಹೇಗೆ ಬದುಕೋಕ್ಕೆ ಸಾಧ್ಯನಪ್ಪ? ಮೊದಲು ಅಪರಾಧಿ ಯಾರು ಅಂತ ಪತ್ತೆ ಹಚ್ಚಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವಾಗಲೇ ಜನಗಳಿಗೆ ನಮ್ಮ ಮೇಲೆ ಭರವಸೆ ನಂಬಿಕೆ ಹೆಚ್ಚಾಗುತ್ತೆ. ಅದರಲ್ಲೂ ನಮ್ಮ ಸೂರ್ಯಪ್ರಕಾಶ್ ಅವರು ಪಕ್ಷಕ್ಕೆ ಹೆಮ್ಮೆ, ಅವ್ರಿಗೆ ನ್ಯಾಯ ಸಿಗಲೇಬೇಕು. ನಿಮ್ಮ ಮನೆಯಿಂದ ಯಾರಾದರೂ ಬೈ ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು, ನಿಮ್ಮ ತಂದೆ ಹೆಸರು ಉಳಿಲೇಬೇಕು. ಏನು ಬೈ ಎಲೆಕ್ಷನ್? ಹೌದಪ್ಪ. ನೋಡಿ, ಸೂರ್ಯಪ್ರಕಾಶ್ ಅವ್ರ ಸ್ಥಾನನ ತುಂಬೋದಕ್ಕೆ ಯಾರಿಂದು ಸಾಧ್ಯ ಆಗಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸುಧಾರಾಣಿ ಅಕ್ಕವ್ರನ್ನ ನಿಲ್ಸೋಣ ಅಂತಂದ್ರೆ ಅವ್ರಿಗೆ ಹಳೇದ್ಯಾವುದು ನೆನಪಿಲ್ಲ. ಅದಕ್ಕೆ ಭಾನುಮತಿ ಅಕ್ಕವರೇ ಸೂಕ್ತ ಅಂತ ಆ ಪಕ್ಷದಿಂದ ಎಲ್ಲರೂ ಅಭಿಪ್ರಾಯ ಪಟ್ಟಿದ್ದಾರೆ. ಅದಕ್ಕೆ ನೀವು ರಾಜಕೀಯಕ್ಕೆ ಬಂದರೆ ಏನು? ನಾನು ರಾಜಕೀಯ ಸೇರೋದಾ? ಎಲೆಕ್ಷನ್ಗೆ ನಿಲ್ಲೋದಾ? ಇಲ್ಲ ಇಲ್ಲ, ಇದು ನನ್ನಿಂದ ಆಗೋದಿಲ್ಲ. ಇಂದು ನಮ್ಮ ಯಜಮಾನ್ರ ಸಾವಿಂದನೇ ನಾನು ಹೊರಗೆ ಬಂದಿಲ್ಲ. ಅಂಥದ್ರಲ್ಲಿ ಈ ರಾಜಕೀಯ ಅದು ಇದು ಅಂದರೆ ಚೇಚೆ. ಆಮೇಲೆ ಜನನಾದರೂ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ? ಇದೆಲ್ಲ ನನಗೆ ಬೇಡ, ಇದು ನನ್ನ ಕೈಲಿ ಆಗೋ ಕೆಲಸನೂ ಅಲ್ಲ. ಅಲ್ಲಕ್ಕ, ನೀವೇ ಬೇಡ ಅಂದರೆ ಹೇಗೆ? ಕರೆಕ್ಟ್. ಅದು ಬೇಡ ಅಂದರೆ ಹೇಗೆ? ಈಗ ನೋಡು ತಂಗಿಯವ, ಇವರೆಲ್ಲ ಸೇರಿಕೊಂಡು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಪಾರ್ಟಿಯ ಉಳಿತಿಗಾಗಿ ತಗೊಂಡಿರುವಂತಹ ನಿರ್ಧಾರ ತಂಗಿಯವ. ಈಗ ನಮ್ಮ ರಂಗಸ್ವಾಮಿ ಅವ್ರು ಹೇಳಿದಂಗೆ ನಮ್ಮ ಪ್ರೀತಿ ಅಕ್ಕನ ನಾವು ಚುನಾವಣೆಗೆ ನಿಲ್ಲಿಸ್ಬೋದು. ಆದರೆ ಏನಾಗಿದೆ ಪಾಪ, ಅವ್ರಿಗೆ ಯಾವುದು ನೆನಪಿಲ್ಲ. ಅದಲ್ಲದೆ ಈ ರಾಜಕೀಯದ ಜಂಜಾಟದೊಳಗೆ ಪಾಪ ಅವ್ರನ್ನ ನೂಕೋದು ಅದು ಸಮಂಜಸ ಅಲ್ಲ ಅನ್ನೋದು ನನ್ನದು ಅಭಿಪ್ರಾಯ ಕೂಡ. ಅದಲ್ಲದೆ ಸುಧಾರಾಣಿ ಅಕ್ಕ ಹತ್ರ ಹತ್ರ 22-23 ವರ್ಷಗಳೇ ಕಳೆದೋಯ್ತು ಈ ನಮ್ಮ ಸಾಮಾನ್ಯ ಕಾರ್ಯಕರ್ತರುಗಳ ಜೊತೆ ಎಲ್ಲ ಒಂದು ಒಂದು ಟಚ್ ಕಳ್ಕೊಂಡು. ಅದಲ್ಲದೆ ಭಾವಜೆ ಎಲ್ಲ ಆಗುಹೋಗುಗಳನ್ನಾಗಲಿ ಅಥವಾ ಅವರ ಎಲ್ಲ ವ್ಯವಹಾರಗಳನ್ನಾಗಲಿ ಇವತ್ತಿನವರೆಗೆ ಚಾಲ್ತಿಯಲ್ಲಿ ಇಟ್ಟಿರೋದು ಅದು ನನ್ನ ತಂಗಿಯವ್ವ. ಕರೆಕ್ಟ್ ಅಲ್ವಾ ರಂಗಸ್ವಾಮಿ ಅವರೇ? ಹಂಗಾಗಿ ನನ್ನ ತಂಗಿಯಮ್ಮ ಎಲೆಕ್ಷನ್ಗೆ ಒಂದು ಕಂಟೆಸ್ಟ್ ಮಾಡಿದರೆ ಒಳ್ಳೆಯದು ಅನ್ನೋದು ಅಣ್ಣನಾಗಿಂತಲ್ಲ ಈ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಅಭಿಪ್ರಾಯ. ಹೌದಮ್ಮ, ಮಾವ ಹೇಳ್ತಿರೋದು ಕರೆಕ್ಟ್. ನಿನ್ನ ಯೂತ್ ಬಗ್ಗೆ ಅವ್ರ ಪಲ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ, ನೀನು ಇಲ್ಲದ ಕರೆಕ್ಟಮ್ಮ. ಏನೇ ಆದರೂ ವಿಜಿ, ನಾನು ಹೇಗೋ ನಿಂತ್ಕೊಳ್ಳಿ, ನನಗೆ ಮನಸ್ಸಿಂದ ಇಷ್ಟ ಇಲ್ಲದೆ ಹೋದರೂ
ಏನೋ ನೀನ್ ಹೇಳ್ತಾ ಇದೀಯ ಅಂತ ನನಗೆ ಯಾಕೋ ಸೂರ್ಯಪ್ರಕಾಶ್ ಅವ್ರ ಮಗ ವಿಜಿ ನಿಂತ್ಕೊಂಡ್ರೇನೆ ಕರೆಕ್ಟ್ ಅನ್ಸುತ್ತೆ. ನಮ್ಮ ಪಕ್ಷಕ್ಕೆ ಹೆಂಗಂಡ್ ಎನರ್ಜೆಟಿಕ್ MLA ಅವಶ್ಯಕತೆ ಇದೆ. ಅದಕ್ಕೆ ವಿಜಯಣ್ಣ ನಿಲ್ಲೋದೆ ಸರಿ ಅನ್ಸುತ್ತೆ. ನೀವೇನ್ರಪ್ಪ ಹೇಳ್ತೀರಾ? ನಾನು ಹೇಳ್ತಿರೋ ಸರಿ ತಾನೆ? ಹೇಳಿ ವಿಜಯಣ್ಣಿಂಗೆ ಜೈ. ವಿಜಯಣ್ಣಿಂಗೆ ವಿಜಯಣ್ಣಿಂಗೆ ವಿಜಯಣ್ಣಿಂಗೆ. ಒಂದ್ ನಿಮಿಷ, ಅಯ್ಯಯ್ಯೋ ನನಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಿಂತ್ಕೊಳ್ಬೇಕು ಅನ್ನೋ ಇಂಟೆಕ್ಷನ್ ಇಲ್ಲ. ಪ್ಲೀಸ್ ನನ್ನನ್ನು ಇದರಲ್ಲಿ ಎಳಿಬೇಡಿ. ಏನಪ್ಪ ವಿಜಿ, ನೀನು ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ನಿನ್ನಂಥ ಒಬ್ಬ ಬಿಸಿ ರಕ್ತದ ಯುವಕ ರಾಜಕೀಯಕ್ಕೆ ತುಂಬ ಬೇಕಾಗಿದೆಯಪ್ಪ. ಹಾಂ ಕರೆಕ್ಟ್ ಅಲ್ಲ, ಕೇಳಿಸ್ಕೊಂಡ್ಯಾ? ಏನೋ ವಿಜಿ, ಒಂದು ಕಡೆ ಅಮ್ಮ ನನಗೆ ರಾಜಕೀಯನೇ ಬೇಡ ಅಂತ ಕೂತಿದ್ದಾಳೆ, ನೀನು ಹಂಗೆ ಹೇಳಿದ್ರಿ ಹೆಂಗೋ. ಅದಲ್ಲದೆ ಬಾವಾಜಿ ಒಬ್ಬರು ಬರೀ ವ್ಯಕ್ತಿ ಆಗಿರಲಿಲ್ಲ, ಅವರೊಬ್ಬರು ಶಕ್ತಿ ಆಗಿದ್ರು. ಆ ಶಕ್ತಿಗೆ ಚೈತನ್ಯ ನೀಡುವಂಥ ಕೆಲಸ ಅದು ನಿನ್ನಿಂದ ಮಾತ್ರ ಸಾಧ್ಯ ವಿಜಿ. ಹಂಗಾಗಿ ಅವರೆಲ್ಲರೂ ಹೇಳ್ದಂಗೆ ನೀನು ಕಂಟೆಸ್ಟ್ ಮಾಡೋದು ಒಳ್ಳೆಯದು ಅನ್ನೋದು ಅದು ಅವರ ಅಭಿಪ್ರಾಯ ಮಾತ್ರ ಅಲ್ಲ, ಅದು ನನ್ನ ಅಭಿಪ್ರಾಯ ಕೂಡ. ಅದು ಏನಾಯ್ತು ಲಾಯರ್ ಸರ್, ನನ್ನ ಮೇಲಿನ ಕೇಸು ಎಲ್ಲಿಗೆ ಬಂತು? ಹೋಗ್ಲಿ, ನಾನು ಕೊಟ್ಟಿರೋ ಕೋರಿಕೆ ಪತ್ರ ಏನಾಯ್ತು? ನೋಡಿ ಮೇಡಮ್, ಈಗಾಗಲೇ ಡಿಸಿಷನ್ ಆಗೋಗಿದೆ. ನಾನು ಪ್ರೆಸಿಡೆಂಟ್ಸ್ಗೆ ನಿಮ್ಗೆ ಆಗ್ತಿರೋ ಗಲ್ಲು ಶಿಕ್ಷೆಯಿಂದ ತಪ್ಪಿಸಿ ನೀವು ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಲೆಟರ್ ಬರ್ತಿದ್ದೀವಿ. ನಿಮ್ಮನ್ನು ಕ್ಷಮಿಸುವಂಥ ಅಧಿಕಾರ ಇರೋದು ರಾಷ್ಟ್ರಪತಿಗಳಿಗೆ ಮಾತ್ರ. ಆದರೆ ಆ್ಯಕ್ಚುಲಿ ನಾವು ರಿಕ್ವೆಸ್ಟ್ ಲೆಟ್ರು ಬರೆದಿರೋದು ಹಳೆ ರಾಷ್ಟ್ರಪತಿಗಳಿಗಿದ್ದಾಗ. ಈಗ ಅವರು ಬದಲಾಗಿದ್ದಾರೆ. ಅವರು ನಿಮ್ಮ ಕೇಸ್ ಫೈಲ್ನ ಸ್ಟಡಿ ಮಾಡಿ, ನಿಮ್ಮ ಬಗ್ಗೆ ಇಂಕ್ವೈರಿ ಮಾಡಿ, ನಿಮ್ಮಿಂದ ಸಮಾಜಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಗೊತ್ತಾದರೆ ಅವರು ಯಾವಾಗ ಬೇಕಾದ್ರೂ ನಿರ್ಧಾರ ತಗೋಬೋದು. ನಾನು ಸಹ ದೇವರಲ್ಲಿ ಬೇಡ್ಕೊಳ್ತೀನಿ, ನೀವು ಸಹ ಪ್ರಾರ್ಥನೆ ಮಾಡಿ. ನೀವು ಹಲವಾರು ವರ್ಷಗಳಿಂದ ಜೈಲಲ್ಲಿರೋರು, ನಿಮ್ಮ ಕೋರಿಕೆಯನ್ನು ಅವರು ಸ್ವೀಕರಿಸ್ತಾರೆ. ಒಂದು ವೇಳೆ ಸ್ವೀಕರಿಸಿದ್ರೆ ಮರುದಿನ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಆದಷ್ಟು ಬೇಗ ಅದೊಂದಾದರೆ ಸಾಕು ಸರ್. ಇಷ್ಟು ವರ್ಷ ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದೀನಿ. ಈಗಲಾದರೂ ಆ ದೇವರು ಕಣ್ಬಿಟ್ಟು ನನಗೊಂದು ಹೊಸ ಜೀವನ ತೋರಿಸಿದ್ರೆ ಸಾಕು. ನಾನು ಯಾವುದನ್ನು ಕಳ್ಕೊಂಡಿದ್ದೀನೋ ಅದನ್ನು ಮತ್ತೆ ಪಡ್ಕೋಬೇಕು, ಅದೇ ನನ್ನ ಆಸೆ. ಗೀತಾ ಏನು ಮಾಡ್ತಿದ್ಯ? ಅಮ್ಮ ಒಂಚೂರು ಆ ಬಕೆಟ್ ಕೊಡು. ಅಮ್ಮ ಅಮ್ಮ ಏನಾಯ್ತಮ್ಮ? ಕೈ ಕೊಡ್ಲಿ. ಏನಿಲ್ಲ, ಏನಾಯ್ತು? ಅಮ್ಮ ಏನಮ್ಮ ಇದು, ಇದು ಹೇಗಾಯ್ತು? ಅದು ನೀನು ಅಳಿಯಂದ್ರು ಒಂದಾದ್ರೆ ನಿನ್ ಕರ್ಪೂರ ದೀಪ ಹಚ್ಚತೀನಿ ಅಂತ ದೇವ್ರಿಗೆ ಕರ್ಪೂರ ದೀಪ ಹಚ್ಚಿದೆ ಕಣೆ. ನಿನ್ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇರ್ಬೇಕಮ್ಮ, ಆದ್ರೆ ಈ ತರ ಮೂಡ್ ನಂಬಿಕೆ ಇರಬಾರ್ದು. ಒಂದ್ ನಿಮಿಷ ಅಪಾಯಿಂಟ್ಮೆಂಟ್ ತರ್ತೀನಿ. ಅಮ್ಮ ಕೈ ಕೊಡಲಿ. ನೀನ್ ಅರ್ಧ ಬೇಡದಿರ ಕೆಲ್ಸನೇ ಜಾಸ್ತಿ ಮಾಡ್ತೀಯ ಅಮ್ಮ. ಗೀತಾ ನೀನು ಅಳಿಯಂದ್ರು ಒಂದಾಗ್ತೀರಾ ಅಂದ್ರೆ ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಕಣೆ, ನಾನು ಆ ಕೆಲಸ ಮಾಡ್ತೀನಿ. ಅಮ್ಮ ನೀನು ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಅಪ್ಪ ಮನೇಲಿ ಇದ್ದು ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಈ ಥರ ಎಲ್ಲ ಆಗಕ್ಕೆ ಬಿಡ್ತಿದ್ರಾ? ಗೀತಾ ಬೀಗರು ನಿಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಕಣೆ, ಅವರು ಖುಷಿ ಪಡ್ತಾರೆ. ಅಮ್ಮ ನಿನ್ನ ದಮ್ಮಯ್ಯ ಅಂತೀನಿ, ಅಪ್ಪಂಗೆ ಮಾತ್ರ ಹೇಳಕ್ ಹೋಗ್ಬೇಡ. ನೀನೇನಾದ್ರೂ ಹೇಳಿದ್ರೆ ಯಾವಾಗ ಎತ್ತ ಏನು ಎಲ್ಲಿ ಅಂತ ಸುಮ್ಮನೆ ತಲೆ ತಿಂತಾರೆ. ಅದಕ್ಕೆ ಅವ್ರ ಕಡೆಯಿಂದ ಕನ್ಫರ್ಮ್ ಆದ್ಮೇಲೆ ಡೇಟ್ ಎಲ್ಲ ಗೊತ್ತಾದ್ಮೇಲೆ ಹೇಳಮ್ಮ. ಅದು ಸರಿ ಬಿಡು, ನಿಮ್ಮ ಅಪ್ಪಂಗೆ ಯಾವಾಗ ಯಾರು ಒಳ್ಳೆಯವ್ರಾಗ್ತಾರೆ ಕೆಟ್ಟವ್ರಾಗ್ತಾರೆ ಅಂತ ನನಗೂ ಗೊತ್ತಾಗಲ್ಲ, ಡೇಟ್ ಎಲ್ಲ ಗೊತ್ತಾದ್ಮೇಲೆ ಹೇಳೋಣ. ದಯವಿಟ್ಟು ನನ್ನ ಇನ್ವಾಲ್ವ್ ಮಾಡಬೇಡಿ.
ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ವಿಜಯ್, ನಿಮ್ ತಂದೆ ಹಾಕಿರೋ ದಾರಿಲಿ ನಡಿಬೇಕಾಗಿರೋದು ನೀನು. ನಿಮ್ ತಂದೆ ಎಷ್ಟೋ ಕೆಲಸಗಳನ್ನ ಇನ್ಕಂಪ್ಲೀಟ್ ಮಾಡೋಗಿದ್ದಾರೆ, ಆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡೋದು ಮಗನಾಗಿ ನಿನ್ ಕರ್ತವ್ಯ. ನೋಡಿ, ನೀನು ನನ್ನ ತಂದೆ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಆದರೆ ನನಗೆ ಈ ಫೀಲ್ಡಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಿಮ್ಮ ತಂದೆಗೂ ರಾಜಕೀಯ ಸೇರಿದಾಗ ಹೊಸ ಫೀಲ್ಡ್ ಅಲ್ವೇನಪ್ಪ? ನಿಮ್ಮ ತಂದೆ ಆಸೆಗಳನ್ನ ಈಡೇರಿಸೋದು, ಅವ್ರ ಕನಸುಗಳನ್ನ ಸಾಕಾರ ಮಾಡೋದು ಮಗನಾಗಿ ನಿನ್ನ ಕರ್ತವ್ಯ. ಅಯ್ಯೋ, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಅಮ್ಮ, ನೀನಾದ್ರೂ ಹೇಳಮ್ಮ, ನನಗೆ ಯಾಕಮ್ಮ ಬೇಕು ಈ ರಾಜಕೀಯ ಎಲ್ಲ? ಅಲ್ಲ ಕಣೋ ವಿಜಿ, ಅವರೆಲ್ಲ ಸೇರಿ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದಾರೆ, ನೀನು ಒಪ್ಕೊಳ್ಳೋದಕ್ಕೆ ಯಾಕೋ ಹಿಂಜರಿತಾ ಇದೆಯಾ? ನೋಡು, ನಮ್ಮನೆಯಲ್ಲಿ ಯಾರಾದರೂ ನಿಂತರೆ ಪಕ್ಷಕ್ಕೂ ಒಳ್ಳೆಯದು, ನಿಮ್ಮಪ್ಪನ ಆಸೆನೂ ಈಡೇರಿದಾಗತ್ತೆ. ನೀನು ಒಪ್ಕೋಕಂದ? ಅಮ್ಮ, ಏನಮ್ಮ ನೀನು ಅವ್ರ ಥರನೇ ಮಾತಾಡ್ತಿದ್ಯಾ? ಇಲ್ಲ, ನೀವು ನಿಂತ್ಕೊಳ್ಳೇಬೇಕು. ನಿಮ್ಮ ತಂದೆ ಎಷ್ಟೋ ಪುಣ್ಯ ಕೆಲಸಗಳನ್ನ ಮಾಡೋಗಿದ್ದಾರೆ, ಅದರಲ್ಲಿ ಅರ್ಧದಷ್ಟು ಮಾಡಿದ್ರೂ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಆಗ ನಮಗೂ ಗೌರವ, ನಮ್ಮ ಪಕ್ಷಕ್ಕೂ ಗೌರವ. ನಿಮ್ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಈ ಬೈ ಎಲೆಕ್ಷನ್ ಕಣಕ್ಕೆ ಇಳಿಸಲೇಬೇಕು ಅನ್ನೋದು ನಮ್ಗಳೆಲ್ಲರ ನಿರ್ಧಾರ. ಮನೆಗೆ ಬಂದಿರೋ ಅದೃಷ್ಟನ ಕಾಲಲ್ಲಿ ಒದೆಯಕ್ಕೆ ಹೋಗ್ಬೇಡಿ, ಒಪ್ಕೊಳ್ಳಿ. ಇಲ್ಲ ಅಂದ್ರೆ ನಾವು ಬೇರೆ ತರನೇ ಒಪ್ಪಿಸ್ಬೇಕಾಗುತ್ತೆ, ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ಅಯ್ಯೋ, ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ, ನನಗೆ ಇದು ಅರ್ಗಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನನಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ. ನನಗೆ ಬೇರೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ನಿಮಗೆ ನನ್ನ ಡಿಸಿಷನ್ ಆಮೇಲೆ ತಿಳಿಸ್ತೀನಿ. ಟೈಮ್ ತಗೋ, ಒಂದು 5 ನಿಮಿಷ ಮಲ್ಕೊಂಡು ಎಚ್ಚರ ಆಗಿ ಆಮೇಲೆ ಯೋಚನೆ ಮಾಡು, ಬಟ್ ಡಿಸಿಷನ್ ತಿಳಿಸು ನೀನು. ವಿಜಯ್, ಸ್ಟ್ರಾಂಗ್ ಏನಾಗಿಲ್ಲ, ನಂಗೆ ಏನಾಗಿಲ್ಲ. ತಂಗೆ ವಾ, ನಾನು ನನ್ನ ಒಂದು ಜನರಲ್ ನಾಲೆಜಿಗೆ ಅಥವಾ ನನ್ನ ಒಂದು ಇನ್ಫಾರ್ಮೇಷನ್ಗೋಸ್ಕರ ಕೇಳ್ತಿರೋದು. ಯಾಕೆ ತಂಗೆ ವಾ ಈ ರೇಂಜಿಗೆ ಹೊಡೆದಿದ್ಯಾ? ಕನ್ನಡಿಲಿ ನನ್ನನ್ನು ನೋಡ್ಕೊಳ್ಳೋಕ್ಕೆ ನನಗೆ ಭಯ ಆಗ್ತಿದೆ. ತಂಗೆ ವಾ, ನಾನು ಏನು ಮಾಡಿದೆ ಈಗ ಮಾಡಬಾರ್ದು ಅಂತದ್ದು? ಯಾಕೆ ಹೊಡೆದೆ? ಈ ರೀತಿ ಕಿತ್ತೋಗೋ ಹಾಗೆ ಬಾರಿಸೋದಲ್ಲ. ಒಂದು ವೇಳೆ ನಿನ್ನನ್ನು ಕೊಂದ್ರು ನನಗೆ ಪಾಪ ಬರೋದಿಲ್ಲ. ಯಾಕಣ್ಣ ಒಳ್ಳೆ ಆ ವಿಕ್ರಮನ್ ಬೆನ್ನ ಹತ್ತಿರೋ ಬೇತಾಡ್ತರ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದೀಯಾ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋದಕ್ಕೆ ಆಗ್ತಾ ಇರ್ಲಿಲ್ವಾ ನಿನಗೆ? ಅದೇ ಒಂದು ಸೆಕೆಂಡ್ ಅಲ್ಲಿ ನನ್ನ ಆಸೆನೆಲ್ಲ ನುಚ್ಚು ನೂರ್ ಮಾಡಿ ಮಂಡ ಪಾಲು ಮಾಡ್ಬಿಟ್ಟಿಯಲ್ಲ. ಯಾವ ದೆವ್ವ ಮೆಟ್ಕೊಂಡಿತ್ತು ನಿನಗೆ? ದೆವ್ವ ಮೆಟ್ಕೊಂತು ತಂಗಮ್ಮ ಈಗ ಒಂದ್ ಕಾಲ್ ಗಂಟೆ ಮುಂಚೆ. ಅಲ್ಲ ತಂಗಮ್ಮ, ನನ್ನೊಂದು ಪ್ರಶ್ನೆಗೆ ಉತ್ತರ ಕೊಡು ಪ್ಲೀಸ್. ಯಾಕೆ ಹೊಡೆದಿದ್ ನೀನು? ಕಾರಣ ಏನು? ಕಾರಣ ಹೇಳ್ಬೇಕಾ? ವಿಜಿಗ್ ಯಾಕಣ್ಣ ಎಲೆಕ್ಷನ್ಗೆ ನಿಂತ್ಕೊ ಅಂತ ಹೇಳ್ದೆ? ನಾನು ಮಾಡಿದ ಪ್ಲಾನ್ ಏನು, ನೀನು ಮಾಡಿದ ಅವಾಂತರ ಏನು? ಏನಂತ ಮಾತಾಡ್ತೀಯ ತಂಗಿ? ನಾನು ಏನು ಹೇಳ್ದೆ? ಅಲ್ಲಿರೋ ಅಷ್ಟು ಜನನು ಭಾನುಮತಿ 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 ನಿಲ್ಲಿ ಭಾನುಮತಿ ನಿಲ್ಲಿ ಅಂತೆಲ್ಲ ಅಂದ್ರು. ಅದಕ್ಕೆ ನೀನೇನಂದೆ ತಂಗ್ಯವ? ಅಯ್ಯೋ, ನಾನ ನಂಗೂ ಈ ರಾಜಕೀಯಕ್ಕೂ ಸರಿ ಬರಲ್ಲಪ್ಪ. ಅದಲ್ದಿ ನನ್ನ ಗಂಡ ಸತ್ತ ನೋವಿಂದ ನಾನು ಇನ್ನೂ ಹೊರಗೆ ಬಂದಿಲ್ಲ. ನಾನು ಕಂಟೆಸ್ಟ್ ಮಾಡೋದೆಲ್ಲ ಬೇಡ ಅಂತಾನೆ ಹೇಳಿದ್ದು ನೀನೇ ತಾನೆ ತಂಗ್ಯಮ್ಮ? ಅದಕ್ಕೆ ನಾನು ವಿಜಯ ಹೆಸರು ಹೇಳಿದೆ ಅಷ್ಟೇ. ಕೇಳಿದ ತಕ್ಷಣ ಒಪ್ಕೊಂಡಿದ್ರೆ ಅಧಿಕಾರದ ಮೇಲಿರೋ ಆಸೆಗೆ ನಾವ್ ಈ ತರ ಮಾಡ್ತಾ ಇದೀವಿ ಅಂತ ವಿಜಿಗ್ ಡೌಟ್ ಬರ್ತಾ ಇರ್ಲಿಲ್ವಾ? ನೀವೆಲ್ಲರೂ ಸೇರಿ ನನಗೆ ಫೋರ್ಸ್ ಮಾಡ್ಲಿ, ಒಂದೆರಡು ಮೂರ್ ಸಲ ಕೇಳದ ಮೇಲೆ ಒಪ್ಕೊಳ್ಳ ಅಂತ ನಾಟಕ ಮಾಡಿದೆ. ಅಷ್ಟೇ ನಿನ್ನ ದರಿದ್ರ ಬಾಯಿನ ಹಾಕಿ ಎಲ್ಲ ಸರ್ವನಾಶ ಮಾಡ್ಬಿಟ್ಟೆ. ಅಯ್ಯೋ, ಎಲ್ಲ ಹೇಳಿದ್ದೆ ತಂಗಮ್ಮ, ಎಲ್ಲ ನಮ್ಗೆ ಬೇಕಾದವ್ರನ್ನೇ ಕರ್ಕೊಂಬಾ ಅಂತ ಹೇಳಿದ್ದೆ. ರಂಗಸ್ವಾಮಿ ಜೊತೆ ಇನ್ನೊಬ್ಬ ಮಂಗಸ್ವಾಮಿ ಬಂದಿದ್ದ, ನನಗೇನಮ್ಮ ಗೊತ್ತಿತ್ತು? ಎಲ್ಲ ನನ್ನ ಕರ್ಮ. ಇನ್ನೊಂದು ಸಲ ಆಯ್ತು ಆಯ್ತು, ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಇನ್ನೊಂದ್ಸಲ ನಿನ್ನ ಸ್ವಂತ ಬುದ್ಧಿನ ನೀನು ಉಪಯೋಗಿಸ್ಬಾರ್ದು ಅಂತ ಹೇಳ್ತಿರೋದು ಕರೆಕ್ಟ್ ತಾನೆ? ಖಂಡಿತವಾಗ್ಲೂ ಉಪಯೋಗಿಸಲ್ಲ ತಂಗಮ್ಮ. ಇದು ನಿನ್ನ ತಂದೆ ಮೇಲಾಣೆ. ಅಲ್ಲ, ನಿನ್ನ ತಂದೆ ನನ್ನ ತಂದೆ ಇಬ್ರು ಒಂದೇ ಅಲ್ವಾ? ಇದು ನಮ್ಮಿಬ್ಬರ ಡ್ಯಾಡಿ ಮೇಲಾಣೆ. ಡ್ಯಾಡಿ ವಿಜಿ, ನಾನು ಬಂದಾಗಿಂದ ನೀನು ನೋಡ್ತಾನೆ ಇದ್ದೀನಿ. ಯಾಕೊಂಥರ ಇದೆಯಾ? ಏನು ಯೋಚನೆ ಮಾಡ್ತಿದ್ಯಾ? ಆ ಥರ ಎಲ್ಲ ಏನೂ ಇಲ್ಲ ಗೀತಾ. ಯಾಕೆ ವಿಜಿ, ನನ್ನ ಹತ್ರನೇ ಮುಚ್ಚುಮರೆನಾ? ಮುಚ್ಚುಮರೆ ಅಂತ ಏನೂ ಇಲ್ಲ ಗೀತಾ. ನಿಮ್ಮ ಮನೆಗೆ ಬರಬೇಕು ಅಂತ ಬೇಗನೆ ಹೊರಟೆ, ಆದರೆ ಪಾರ್ಟಿ ವರ್ಕರ್ಸ್ ಮನೆಗೆ ಬಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ರು. ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ರಾ?
ಅಂತದೇನಾಯ್ತು ವಿಜಿ? ಇನ್ನೇನ್ ಬೈ ಎಲೆಕ್ಷನ್ ಇದೆಯಲ್ಲ, ಅದಕ್ಕೆ ನನ್ನ ಕಂಟೆಸ್ಟ್ ಮಾಡು ಅಂತ ಹೇಳಿದ್ರು, ತುಂಬಾ ಒತ್ತಾಯ ಮಾಡಿದ್ರು ಗೀತಾ. ಹೌದಾ ವಿಜಿ, ನಿಜವಾಗ್ಲು? ಆದ್ರೆ ನನ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನನಗೆ ರಾಜಕೀಯ ಸೂಟ್ ಆಗಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳಿದೆ. ವಿಜಿ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕೀತಾ, ನಾನೇನಾದ್ರೂ ತಪ್ಪು ಮಾಡದ್ನ? ಅಲ್ಲ ವಿಜಿ, ಮನೆ ಹತ್ರ ಹುಡ್ಕೊಂಡು ಬಂದಿರೋ ಅವಕಾಶನ ಬೇಡ ಅಂತ ಹೇಳಿ ಕಳಿಸಿದ್ಯಲ್ಲ, ಮೊದಲು ಅವ್ರನ್ನ ಭೇಟಿ ಮಾಡಿ ಬೈ ಎಲೆಕ್ಷನ್ ಅಲ್ಲಿ ನಾನು ನಿಲ್ತೀನಿ ಅಂತ ಹೇಳು. ತಲೆ ಕೆಟ್ಟಿ ಜಗೀತಾ ನಿನ್ಗೆ, ನಾನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋದ ಚಾನ್ಸೇ ಇಲ್ಲ. ನನಗೆ ರಾಜಕೀಯ ಬಗ್ಗೆ ಏನ್ ಗೊತ್ತು ವಿಜಿ? ಇಷ್ಟು ವರ್ಷ ಗೊತ್ತಿರೋರು ಏನ್ ಸಾಧನೆ ಮಾಡಿದ್ದಾರೆ? ಅವ್ರ ಮನೆ ದುಡ್ಡು ರಸ್ತೆ ಅದು ಇದಂತ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದರೆ ಹೊರತು ಅವರು ದೇಶಕ್ಕೋಸ್ಕರ ದುಡ್ದಿದಾರ? ನಿನ್ನಂತ ಯೂತ್ ನಿಲ್ಬೇಕು ವಿಜಿ, ಬದಲಾವಣೆ ತರಬೇಕು. ಯೂತ್ ಸಮಸ್ಯೆ ಏನಂತ ಇನ್ನೊಬ್ಬ ಯೂತ್ಗೆ ಅಲ್ವಾ ಅರ್ಥ ಆಗೋದು? ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಕೆಲ್ಸ ಇಲ್ದೆ ಬೀದಿ ಬೀದಿ ಅಲಿತಿದ್ದಾರೆ, ಅವನ್ನ ಯಾರೋ ಕೇಳ್ತಾರೆ? ಈಗೇನ್ ರಾಜಕಾರಣಿಗಳು ಎಲೆಕ್ಷನ್ ಅಂದ್ರೆ ರಾಜಕೀಯ ಅಂದ್ರೆ ದುಡ್ಡು ಮಾಡ್ಕೊಳ್ಳೋ ಪ್ಲಾಟ್ಫಾರ್ಮ್ ಅನ್ಕೊಂಡ್ಬಿಟ್ಟಿದ್ದಾರೆ. ಜನ ಸೇವೆ ಮಾಡ್ಬೇಕಂತ ಯಾರಲ್ಲೂ ಇಲ್ಲ. ಎಷ್ಟು ಜನ ರಾಜಕಾರಣಿಗಳು ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು, ಡಿಗ್ರಿ ಕಾಲೇಜ್ ನಡೆಸ್ತಿಲ್ಲ. 15-20 ಜನ ಇರೋ ಡಿಪಾರ್ಟ್ಮೆಂಟ್ ಅಲ್ಲಿ ಬರೀ 5-6 ಜನ ಸ್ಟಾಫ್ ನಡ್ಕೊಂಡು ದುಡ್ಡು ಮಾಡ್ಕೊಂಡು ಬದುಕ್ತಿಲ್ವಾ ವಿಜಿ? ಅಂತವ್ರನ್ನೆಲ್ಲ ನಿನ್ನಂತ ಯೂತ್ಸ್ ಅಧಿಕಾರಕ್ಕೆ ಬಂದ್ರು ಪ್ರಶ್ನೆ ಮಾಡಿದ್ರೆ ತಾನೆ ಎಲ್ಲ ಸಾಲ್ವ್ ಆಗೋದು? ಅವ್ರಿಗೆ ಎಜುಕೇಶನ್ ಅಂತ ನೀಡಿದ್ರೆ ತಾನೆ ಅವ್ರು ಒಳ್ಳೆ ದಾರಿಗೆ ಬರೋದು? ಅವ್ರಿಗೆ ಸಂಪಾದನೆ ಅಂತ ಇದ್ರೆ ತಾನೆ ಕೆಟ್ಟ ಕೆಲ್ಸದ ಕಡೆ ಗಮನ ಹರಿಸ್ತೆ ಅವರು ದುಡಿಯೋದು? ಯೋಜನೆಗಳು ಅಂತ ಮಾಡ್ತಾರೆ, ಆ ಯೋಜನೆಗಳು ಸಾಮಾನ್ಯ ಜನರಿಗೆ ತಲುಪುತ್ತವೆ ಜಿ, ಅದನ್ನೆಲ್ಲ ಇವರು ಒಳಗಾಕೊಂಡು ಅಭಿವೃದ್ಧಿನ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಈ ಸಿಸ್ಟಮ್ನ ಬದಲಾಯಿಸ್ಬೇಕು, ಅದಕ್ಕೆ ಹೊಸ ನಾಯಕರು ಬೇಕು, ಅಂತದ್ರಲ್ಲೂ ನಿನ್ನಂತವ್ರ ಮುಂದೆ ಬರಬೇಕು ವಿಜಿ. ಪ್ಲೀಸ್ ವಿಜಿ, ನನ್ ಮಾತು ಕೇಳು, ನಿಂತು ಗೆದ್ರೆ ಒಳ್ಳೇದಾಗತ್ತೆ. ಪ್ಲೀಸ್ ವಿಜಿ, ಒಪ್ಕೋ. ನೋಡು ವಿಜಿ, ನೀನು ನಿಮ್ ತಂದೆ ತರ ಒಳ್ಳೆ ನಾಯಕ ಆಗೇ ಆಗ್ತೀಯ, ನೀನು ಕಂಟೆಸ್ಟ್ ಮಾಡ್ಬೇಕು ಮಾಡ್ತಿದ್ಯಾ ಅಷ್ಟೇ. ನೀನು ಈ ಥರ ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ತಪ್ಪಲ್ವ ತಂಗಿಯಮ್ಮ? ಯೋಚನೆ ಮಾಡು, ನಿನ್ನ ಮಗನ ಬಾಯಿಯಿಂದ ನಮಗೆ ಬೇಕಾಗಿರೋ ವಿಷಯ, ನಮಗೆ ಬೇಕಾಗಿರೋ ಶಬ್ದಗಳನ್ನು ಹೆಂಗೆ ಹೊರತೆಗೆಯೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ತಂಗಿಯಮ್ಮ. ಆ ಗೀತಂಗೇನಾದ್ರು ವಿಜಿಗೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಗೊತ್ತಾಗ್ಬಿಟ್ರೆ ಅವಳು ಬಿಡಲ್ಲ ತಂಗಿಯಮ್ಮ. ಇವನ ತಲೆ ತಿಂದು ಇವನೇ ಕಂಟೆಸ್ಟ್ ಮಾಡೋಂಗೆ ಮಾಡ್ತಾಳೆ ತಂಗಿಯಮ್ಮ. ಹಂಗೇನಾರ ಆದರೆ ತಂಗಿಯಮ್ಮ ನಮಗೆ ಜೈಲು ಫಿಕ್ಸು ತಂಗಿಯಮ್ಮ. ನಾನು ಬೇಕಾದ್ರೆ ನಿನ್ನ ಕೈಯಿಂದ ದಿನಕ್ಕೆ 3 ಸರಿ ಹಿಂಗೆ ಹೊಡಿಸ್ಕೊಂಡು ತಂಗಿಯಮ್ಮ. ಪೊಲೀಸರು ಏಟು ಮಾತ್ರ ಬೇಡ ತಂಗಿಯಮ್ಮ ನನಗೆ. ಈ ಸುಧಾರಾಣಿನ ಇಟ್ಕೊಂಡು ಏನಾದರೂ ಮಾಡ್ಬೋದಲ್ಲ ನಮಗೆ. ಅವಳು ಏನೇ ಇದ್ರೂ ಆ ಗೀತಾ ಪರಾನೆ. ನಾವೇನೋ ಹೇಳೋದು, ಆ ನೆನಪಿಲ್ಲದೆ ಇರೋ ಪ್ರಾಣಿ ನಮಗೆ ರಿವರ್ಸ್ ಹೊಡೆದು ಇನ್ನೇನೋ ಮಾಡೋದು, ಈ ಕನ್ಫ್ಯೂಷನ್ಸು ಕಾಂಪ್ಲಿಕೇಶನ್ಸು ನಮಗೆ ಬೇಕಾ? ಮತ್ತೀಗ ಏನು ಮಾಡೋಣ ಅಂತೀಯ ನೀನು? ನನಗೆ ಯಾಕೋ ಈ ಮದರ್ ಸೆಂಟಿಮೆಂಟ್ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ತಂಗಿಯಮ್ಮ. ಈಗ ಅವನಿಗೆ ಹೆತ್ತ ತಾಯಿ ಸಿಕ್ಕಿದ್ರೂ ನಿನ್ನ ಬಗ್ಗೆ ಒಂದು ಬೇರೆನೇ ಥರದ ಒಂದು ಇದಿದೆ, ಏನು ಒಂದು ಒಂದು ಸಾಫ್ಟ್ ಕಾರ್ನರ್ ಇದೆ ತಂಗಿಯಮ್ಮ. ನೀನು ಅವನು ಎದುರು ಗಳಗಳ ಗಳಗಳಗಳ ಅಂತ ಕಣ್ಣೀರು ಹಾಕ್ಬಿಡ್ಬೇಕು ತಂಗಿಯಮ್ಮ. ಅದನ್ನ ನೋಡಿ ಅವನು ಕಣ್ಣೀರು ಹಾಕ್ತಾನೆ. ಅಮ್ಮ ನೀನು ಅಳಬಾರದು, ನಿನ್ನ ಕಾಲಲ್ಲಿ ತೋರಿಸಿದ್ದನ್ನು ನಾನು ತಲೆ ಇಟ್ಕೊಂಡು ಮಾಡ್ತೀನಮ್ಮ ಅಂತ ಹೇಳ್ತಾನೆ ತಂಗಿಯಮ್ಮ. ವರ್ಕ್ ಆಗುತ್ತೆ. ಎಸ್ ಅಮ್ಮ,